ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಇವತ್ತಿನ ವಿಶೇಷ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ ಇವತ್ತು ಸಿ ಎಮ್ ಮನೆಯಿಂದ ಹೊರ ಬಂದರು ಆ್ಯಕ್ಚುಲಿ ಕೆಲವು ದಿನಗಳಿಂದ ಕೊರೋನಾ ಪಾಸಿಟಿವ್ ಆದಮೇಲೆ ಅವರು ವರ್ಚುವಲ್ ಸಭೆಗಳನ್ನೇ ಮಾಡ್ತಾಯಿದ್ರು ಮಾಧ್ಯಮದ ಮುಂದೆ ಕೂಡ ಬಂದಿರಲಿಲ್ಲ ಇವತ್ತು ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡ್ರು ಜೊತೆಗೆ ಕೊರೋನಾ ಬಗ್ಗೆ ಏನೇನೆಲ್ಲ ಮುಂದಿನ ಕ್ರಮಗಳೇನಿದೆ ಇದರ ಬಗ್ಗೆ ಸಿ ಎಮ್ ವೀಕೆಂಡ್ ಕರ್ಫ್ಯೂ ಬೇಕೋ ಬೇಡವೋ ಅದನ್ನು ಏನು ಕೇಂದ್ರ ಸರ್ಕಾರದಿಂದ ಏನು ಬರುತ್ತೆ ಜೊತೆಗೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನು ಹೇಳುತ್ತೆ ಸೊ ಏನು ತಾಂತ್ರಿಕ ಸಲಹಾ ಸಮಿತಿ ಅದನ್ನು ಆಧರಿಸಿ ಮುಂದಿನ ತೀರ್ ತೀರ್ಮಾನ ತಗೋತೀವಿ ಅನ್ನೋ ಬಗ್ಗೆ ಕೂಡ ಒಂದು ಮಾಹಿತಿನ ಕೊಟ್ಟರು ಕೇಂದ್ರ ಮತ್ತು ರಾಜ್ಯ ನಾಯಕರ ನಡುವೆ ಒಂದಷ್ಟು ಗೊಂದಲಗಳಿವೆ ಸಿಟಿ ರವಿ ಅವರು ನೆನ್ನೆ ಕೊಟ್ಟಂತ ಹೇಳಿಕೆ ಆಗ್ಬೋದು ವೀಕೆಂಡ್ ಕರ್ಫ್ಯೂ ಬೇಡವಾಗಿತ್ತು ಅನ್ನೋದು ಇದನ್ನು ತೆಗೆದ್ರೆ ಒಳ್ಳೆಯದು ಅನ್ನುವಂಥದ್ದು ಜೊತೆಗೆ ಬಿಸ್ನೆಸ್ಮನ್ಗಳು ಉದ್ಯಮಿಗಳು ಈಗಾಗಲೇ ಸಭೆ ನಡೆಸಿ ಒತ್ತಡ ಹೇರ್ತಾ ಇದ್ದಾರೆ ಬೇಡ ಇದು ಅನ್ನುವಂಥದ್ದು ಆದರೆ ಒಂದು ನಾವು ಪದೇ ಪದೇ ಇದನ್ನು ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕೆ ಅಂತ ಹೇಳಿದರೆ ಈ ಹೇಳಿಕೆಗಳು ಪದೇ ಪದೇ ಬದಲಾಗ್ತಾ ಇದ್ದಾವೆ ಪದೇ ಪದೇ ಸಭೆ ನಡೀತಾ ಇದೆ ಈ ಮಧ್ಯಾಹ್ನ ಹೇಳಿದ್ದು ಸಂಜೆಗೆ ಬದಲಾಗಿರುತ್ತೆ ಅಡ್ವೈಸರಿ ಕಮಿಟಿ ಏನೋ ಬೇರೆ ಸಲಹೆಗಳನ್ನ ಕೊಟ್ಟರೆ ಅದನ್ನು ಮತ್ತಷ್ಟು ಬಿಗಿ ನಿಯಮಗಳು ಅಂತ ಹೇಳ್ತಾರೆ ಮತ್ತೊಂದಷ್ಟು ಹೊಸ ಹೊಸ ನಿಯಮಗಳನ್ನ ರಾತ್ರಿ ವೇಳೆಗೆ ಜಾರಿ ಮಾಡ್ತಾ ಇರ್ತಾರೆ ನಾಳೆ ಬೆಳಿಗ್ಗೆ ನೋಡಿದರೆ ಮತ್ತೊಂದಷ್ಟು ನಿಯಮಗಳಿರುತ್ತೆ ಸೊ ಹಾಗಾಗಿ ಫೈನಲಿ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಯಥಾಸ್ಥಿತಿಯಲ್ಲೇ ಜೀವನ ಅಂತೂ ನಡೀತಾ ಇರುತ್ತೆ ಯಾಕೆಂದರೆ ಲಾಕ್ಡೌನ್ ಮಾಡುವಷ್ಟು ಸೀರಿಯಸ್ ಆದಂಥ ವಿಚಾರಗಳಿಲ್ಲ ಜೊತೆಗೆ ಈ ಲಾಕ್ಡೌನ್ ಮಾಡೋದಕ್ಕೆ ಅಂತಹ ದೊಡ್ಡ ಏನು ಪ್ರಾಣಾಪಾಯವನ್ನು ಎದುರು ಹಾಕ್ಕೊಂಡು ಕೂಡ ಇಲ್ಲ ಈಗಿನ ಕೊರೋನಾದಲ್ಲಿ ಸಾವಿನ ಪ್ರಮಾಣ ಬಹಳ ಕಡಿಮೆ ಇದೆ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಇದೆ ಸಾವಿನ ಪ್ರಮಾಣ ಇನ್ನು ವೆಂಟಿಲೇಟರ್ಗಳಾಗಲಿ ಅಥವಾ ಆಸ್ಪತ್ರೆಗಳಲ್ಲಿರುವಂಥ ಬೆಡ್ ಆಕ್ಯುಪೇಷನ್ ಆಗಲಿ ಅಥವಾ ಏನು ಆಕ್ಸಿಜನ್ ಇದೆಲ್ಲ ಬೇಕಾಗಿರುವಂಥದ್ದಾಗಲಿ ಇದು ಟೆನ್ ಪರ್ಸೆಂಟ್ ಕೂಡ ಇನ್ನೂ ರೀಚ್ ಆಗಿಲ್ಲ ಸರ್ಕಾರದಲ್ಲಿ ಈಗ ರಾಜ್ಯಾದ್ಯಂತ ಇರುವಂಥ ಬೆಡ್ಗಳಲ್ಲಿ ನೂರು ಬೆಡ್ ಇದ್ದರೆ ಹತ್ತು ಬೆಡ್ ಕೂಡ ಇನ್ನೂ ತುಂಬಿ ಹೋಗಿಲ್ಲ ಮೊದಲೇನಾಗಿತ್ತು ಎರಡನೇ ಅಲೆಯಲ್ಲಿ ನಾವು ನೋಡಿದ್ವಿ ಬೆಡ್ಗಳಿಲ್ಲದೇ ಆ್ಯಂಬುಲೆನ್ಸ್ಗಳಲ್ಲೇ ಪ್ರಾಣ ಬಿಟ್ಟಂಥ ತುಂಬ ಘಟನೆಗಳಾಯಿತು ಸೀದಾ ಆ್ಯಂಬುಲೆನ್ಸ್ಗಳಿಂದನೇ ಹಾಸ್ಪಿಟ್ಲ್ ಬಾಗಿಲಿಂದನೇ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಸುತ್ತಿನೇ ತುಂಬ ಜನ ಪ್ರಾಣ ಕಳ್ಕೊಂಡ್ರು ಆ್ಯಂಬುಲೆನ್ಸಿಂದ ಹಾಗೆಯೇ ಸೀದಾ ಕ್ರೆಮೆಟೋರಿಯಂಗೆ ಶವಾಗ ಏನು ಶವ ಸಂಸ್ಕಾರಕ್ಕೆ ತೊಗೊಂಡಾದಂಥ ಘಟನೆಗಳು ತುಂಬ ಆಗಿತ್ತು ಬಟ್ ಈ ಸಾರಿ ನೂರರಲ್ಲಿ ಹತ್ತು ಬೆಡ್ ಕೂಡ ಇನ್ನೂ ಜನರು ಎಲ್ಲೂ ಕೂಡ ಬಂದು ಬೆಡ್ಗೆ ಹಾಹಾಕಾರ ಆ ಥರದ್ದೇನೂ ಆಗಿಲ್ಲ ಸಹಜವಾಗಿಯೇ ಎಲ್ಲರೂ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೋತಾಯಿದ್ರೆ ನಾವೇ ನೋಡಿದ್ವಿ ಸಿ ಎಮ್ ಅವರೇ ಮನೆಯಲ್ಲಿ ಆರಾಮಾಗಿ ಕಳೆದ ಎರಡನೇ ವ್ಯವಲ್ ನಾವು ನೋಡಿದ್ವಿ ಯಾರಿಗೆ ಕೊರೋನಾ ಬಂದರೂ ಕೂಡ ಮಣಿಪಾಲಲ್ಲಿ ಅಡ್ಮಿಟ್ ಆಗ್ತಾಯಿದ್ರು ಇವನ್ ಸಿ ಎಂ ಯಡಿಯೂರಪ್ಪ ಅವರು ಕೂಡ ಆವಾಗ ಮಣಿಪಾಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದರು ಅಲ್ಲಿಂದ ಕ್ಯೂರ್ ಆಗಿ ವಾಪಸ್ ಬಂದಿದ್ದರು ಆದರೆ ಈ ಸಾರಿ ಸಿ ಎಮ್ ಅವರು ಈ ಸಾರಿ ಬೊಮ್ಮಾಯಿಯವರು ಯಾವಾಗ ಪಾಸಿಟಿವ್ ಆಯಿತು ಮನೆಯಲ್ಲಿ ಇದ್ಕೊಂಡೇ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕೇಶನ್ ತೊಗೊಂಡಿದ್ದಾರೆ ಸೊ ಹಾಗೆ ನೋಡಿದರೆ ಯಾವುದೇ ರೀತಿಯಲ್ಲಿ ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ ಸೊ ಹಾಗಾಗಿ ಪದೇ ಪದೇ ಅದರ ಅಪ್ಡೇಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಎಲ್ರಿಗೂ ಶೀತ ಜ್ವರ ಕೆಮ್ಮು ಬರ್ತಾಯಿದೆ ನಾವು ಕರ್ನಾಟಕ ಟಿ ವಿಯಲ್ಲಿ ಆಗಾಗ ಹೇಳ್ತಾ ಇದ್ದೀವಿ ಡೋಲೋ ಸಿಕ್ಸ್ ಫಿಫ್ಟಿ ಜಾಸ್ತಿ ಸೇಲ್ ಆಗಿದೆ ಅನ್ನೋ ಮಾಹಿತಿನ ಕೊಟ್ಟಿದ್ದೀವಿ ಜೊತೆಗೆ ಟೆಸ್ಟಿಂಗ್ ಕಿಟ್ಸ್ ಕೂಡ ಜಾಸ್ತಿ ಹೋಗ್ತಾ ಇದೆ ಅಂತ ಮಾಹಿತಿ ಕೂಡ ಬಂದಿದೆ ಎಲ್ಲರೂ ಕೂಡ ಧೈರ್ಯದಿಂದ ಕೊರೋನಾನ ಎದುರಿಸ್ತಾ ಇದ್ದಾರೆ ಇನ್ನಷ್ಟು ಧೈರ್ಯವಾಗಿರೋಣ ಇನ್ನು ಸಿ ಎಂ ಮನೆ ಭದ್ರತಾ ಪೊಲೀಸರಿಂದಲೇ ಭದ್ರತಾ ಕಚೇರಿಯ ಪೊಲೀಸರಿಂದೇ ಗಾಂಜಾ ಸೇಲ್ ಆಗ್ತಾ ಇರುವಂಥದ್ದು ಎಂಥ ಒಂದು ಪ್ರಕರಣ ಎಷ್ಟೊಂದು ದೀಪದ ಅಡಿಯಲ್ಲೇ ಕತ್ಲೆ ಅಂತ ಹೇಳ್ತಾರಲ್ಲ ಹಾಗೆಯೇ ಇತ್ತೀಚೆಗಷ್ಟೇ ಸಿ ಎಮ್ ಏನು ಗಾಂಜಾ ವಿಚಾರವಾಗಿ ನಾವು ಇದರ ವಿರುದ್ಧ ಏನು ದೊಡ್ಡ ಒಂದು ಆಂದೋಲನ ಹುಟ್ಟು ಹಾಕ್ತೀವಿ ಜೊತೆಗೆ ಇದನ್ನು ಬುಡ ಕಿತ್ತು ಹಾಕ್ತೀವಿ ಅಂತ ಹೇಳಿದರು ಆದಷ್ಟು ಸುಲಭ ಕೂಡ ಅಲ್ಲ ಅನ್ನೋದು ಗೊತ್ತು ಆದರೆ ಪ್ರಯತ್ನ ನಡೀತಾನೇ ಇದೆ ಆದರೆ ಸಿ ಎಂ ಮನೆಯ ಭದ್ರತಾ ಕಚೇರಿಯಲ್ಲೂ ಇರುವಂಥ ಇಬ್ಬರು ಕಾನ್ಸ್ಟೇಬಲ್ಗಳೇ ಗಾಂಜಾ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರು ಡೋನ್ಝೋ ಮೂಲಕ ಗಾಂಜಾವನ್ನು ಕಳಿಸ್ತಾ ಇದ್ರು ಅನ್ನುವಂಥದ್ದು ಇದೆಯಲ್ಲ ಇದು ಬಹಳ ಶಾಕಿಂಗ್ ಆದಂಥ ಸುದ್ದಿ ಅರೆಸ್ಟ್ ಆಗಿದೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಏಳು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಈ ಒಂದು ಗಾಂಜಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಸಿ ಎಂ ಮನೆಯ ಭದ್ರತಾ ಕಚೇರಿಯಲ್ಲಿದ್ದಂಥ ಇಬ್ಬರು ಕಾನ್ಸ್ಟೇಬಲ್ಗಳು ಅರೆಸ್ಟ್ ಆಗಿದ್ದಾರೆ ಸೊ ಈ ಥರದ ಸುದ್ದಿಗಳು ಭಾಳ ಅಚ್ಚರಿ ಮೂಡಿಸ್ತವೆ ಹಾಗಾದರೆ ಇಲ್ಲೇ ಇದ್ಕೊಂಡೇ ಈ ಥರದನ್ನೆಲ್ಲ ಮಾಡ್ತಾ ಇದ್ದಾರಾ ಯಾಕೆಂದರೆ ಅಲ್ಲಿದ್ದವ್ರ ಬಗ್ಗೆ ಅನುಮಾನ ಪಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿದ್ದವರು ಸಿ ಎಂ ಭದ್ರತಾ ಕಚೇರಿಯಲ್ಲಿದ್ದವ್ರು ಈ ಥರ ಕೆಲಸ ಮಾಡ್ತಾರೆ ಅನ್ನೋಂಥ ಯಾರೂ ಅನುಮಾನಿಸೋಕೆ ಹೋಗೋದಿಲ್ಲ ಸೊ ಹಾಗಾಗಿ ತುಂಬ ಸೇಫಾದ ಜಾಗದಲ್ಲಿ ಇದ್ದುಕೊಂಡೇ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ ಇನ್ನು ಸಹಜವಾಗಿ ಎಲ್ರಿಗೂ ಗೊತ್ತಿರೋ ಥರ ರಾಜಾರೋಷವಾಗಿ ಮಾಡುವಂಥವ್ರ ಕತೆ ಏನಾಗಿರಬೇಡ ಇಲ್ಲಿದ್ದುಕೊಂಡೇ ಈ ಥರ ಮಾಡೋದಾಗಿದ್ದರೆ ಅನ್ನುವಂಥ ಒಂದು ಅನುಮಾನ ಕೂಡ ಮೂಡುತ್ತೆ ಇನ್ನು ಮತ್ತೊಂದು ಇತ್ತೀಚೆಗೆ ತುಂಬ ಎಲ್ಲರನ್ನೂ ಏನು ಕಣ್ಣೀರು ಹಾಕುವಂತೆ ಮಾಡಿದ್ದಂಥ ಘಟನೆ ಪುಟಾಣಿ ಸಮನ್ವಿ ದುರಂತ ಅಂತ್ಯ ಕಂಡಿದ್ದು ಜೆ ಪಿ ನಗರದ ವಾಜರಳ್ಳಿ ಬಳಿ ಒಂದು ಏನು ಲಾರಿ ಆ್ಯಕ್ಸಿಡೆಂಟ್ನಲ್ಲಿ ಆ ಲಾರಿ ಡ್ರೈವರ್ಗೆ ಜಾಮೀನು ಸಿಕ್ಕಿದೆ ಮಂಚೇಗೌಡ ಅನ್ನೋ ಡ್ರೈವರ್ಗೆ ಜಾಮೀನು ಸಿಕ್ಕಿದೆ ಸೊ ಇದು ಎಲ್ಲೊಂದು ಕಡೆ ಜನ ಹಿಡಿಶಾಪ ಹಾಕಿದ್ರು ಈ ಒಂದು ಘಟನೆಗೆ ರಾಜ್ಯನೇ ಕಣ್ಣೀರು ಹಾಕಿತ್ತು ಈ ಪುಟಾಣಿ ಈ ಥರ ದುರಂತ ಅಂತ್ಯ ಕಾಣಬಾರ್ದಾಗಿತ್ತು ಅಂತ ಇವತ್ತು ಅವರಿಗೆ ಆ ಡ್ರೈವರ್ಗೆ ಜಾಮೀನು ಸಿಕ್ಕಿರುವಂಥದ್ದು ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ ಆದರೆ ಜಾಮೀನು ಬಂದಿದೆ ಇದರ ಜೊತೆಗೆ ಇನ್ನೊಂದು ಸುದ್ದಿ ಏನು ಅಂತ ಹೇಳಿದರೆ ಹತ್ತು ವರ್ಷಗಳ ನಂತರ ಶಿಕ್ಷಕಿಗೆ ಶಿಕ್ಷೆ ಆಗಿರುವಂಥದ್ದು ಅದು ಒಬ್ಬ ಬಾಲಕಿಗೆ ಕಣ್ಣಿಗೆ ಏಟಾಗುವ ಹಾಗೆ ಹೊಡೆದಿದ್ದಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಒಂದು ಕೇಸ್ ದಾಖಲಾಗಿತ್ತು ತುಮಕೂರಲ್ಲಿ ಆ ಶಿಕ್ಷಕಿಗೆ ಶಿಕ್ಷೆ ಸಿಗೋದಕ್ಕೆ ಹತ್ತು ವರ್ಷ ಬೇಕಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕರಣ ದಾಖಲಾಗಿತ್ತು ವಿಚಾರಣೆ ನಡೆದು ಹತ್ತು ವರ್ಷದ ನಂತರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತು ಹನ್ನೊಂದು ವರ್ಷದ ನಂತರ ಅದಕ್ಕೆ ಒಂದು ಶಿಕ್ಷೆ ಸಿಕ್ಕಿದೆ ನಮ್ಮ ಕಾನೂನು ಯಾವಾಗಲೂ ನಿಧಾನ ಬಡವರಿಗೆ ನ್ಯಾಯ ಇಲ್ಲ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಅನ್ನುವಂಥ ಚರ್ಚೆಗಳು ಆಗಾಗ ಇರ್ತವೆ ಆದರೂ ನೋಡಿ ಅಂತಿಮವಾಗಾದ್ರೂ ಅಂತಿಮವಾಗಿ ಶಿಕ್ಷೆ ಸಿಕ್ಕಿದೆ ಯಾಕೆ ಅಂತ ಹೇಳಿದರೆ ಲೇಟ್ ಆದರೂ ಕೂಡ ಯಾವುದೂ ಸಿಗಬೇಕು ಆ ಒಂದು ಶಿಕ್ಷೆ ಆಗಿದೆ ಆದರೆ ಶಿಕ್ಷೆ ವಿಚಾರವಾಗಿ ಹೇಳೋದಲ್ಲ ಎಷ್ಟು ಲೇಟಾಗಿದೆ ಅಂತ ಅನ್ನುವಂಥದ್ದಿಲ್ಲ ಯಾಕೆಂದರೆ ಈಗಾಗಲೇ ಏಳು ವರ್ಷದ ಬಾಲಕಿ ಹದಿನೇಳು ವರ್ಷದವಳಾಗಿರ್ತಾಳೆ ಈಗ ಅವಳಿಗೆ ಆ ಒಂದು ಆ ಥರದ ಘಟನೆ ಆಗಿದ್ದರ ಬಗ್ಗೆ ಅವಳೇ ಮರೆತೋಗಿರ್ಬೋದು ಆದರೆ ಶಿಕ್ಷೆ ಇಷ್ಟು ಲೇಟಾಗಿಬಿಟ್ರೆ ಅಪರಾಧಿಗೆ ಅದ್ರ ಬಗ್ಗೆ ಪಶ್ಚಾತ್ತಾಪನೆ ಇರೋದಿಲ್ಲ ಅಂಥೇಳಿ ಬೇಗ ಶಿಕ್ಷೆ ಆಗುವಂಥದ್ದಾದರೆ ಖಂಡಿತ ಎಲ್ರಿಗೂ ಅದರ ಪರಿಣಾಮದ ಅರಿವಿರುತ್ತೆ ಜೊತೆಗೆ ಇಂಥ ತಪ್ಪುಗಳು ಮರುಕಳಿಸೋದಿಲ್ಲ ಹತ್ತು ಹನ್ನೊಂದು ವರ್ಷಗಳ ನಂತರ ಆ ಶಿಕ್ಷೆ ಸಿಕ್ಕಿದ್ರೆ ಅದನ್ನು ಮರತೇ ಹೋಗಿರ್ತಾರೆ ಮತ್ತೆ ಅಂಥದ್ದು ಎಷ್ಟೋ ತಪ್ಪುಗಳನ್ನ ಮಾಡಿರ್ತಾರೆ ಅನ್ನೋವಂಥದ್ದು ನಮ್ಮ ಒಂದು ಕಳಕಳಿ ಇದಿಷ್ಟು ಇವತ್ತಿನ ಮುಖ್ಯ ಸುದ್ದಿಗಳು ಮತ್ತಷ್ಟು ಸುದ್ದಿಗಳನ್ನು ಕರ್ನಾಟಕ ಟಿ ವಿ ಕೊಡ್ತಾ ಇರುತ್ತೆ ನೀವು ಕೂಡ ನೋಡ್ತಾ ಇರಿ ಇನ್ನು ಕೊರೋನಾ ಬಗ್ಗೆ ಸಹಜವಾಗಿ ನಮ್ಮ ಕಳಕಳಿ ನಮ್ಮ ಕಾಳಜಿ ನೀವು ಕೂಡ ಎಚ್ಚರಿಕೆಯಿಂದ ಇರಿ ಮಾಸ್ಕ್ ಹಾಕಿ ಸ್ಯಾನಿಟೈಸರ್ನ ಬಳಕೆ ಮಾಡಿ ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಮೇಂಟೈನ್ ಮಾಡಿ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ